ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನನ್ನ ಒಂದು ಚಾನಲ್ಲು ತುಂಬ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ವ್ಯೂಸ್ ಜಾಸ್ತಿ ಇದೆ ಇದೆಲ್ಲದೂ ಕೂಡ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ನಾನು ತುಂಬ ಖುಷಿ ಇದ್ದೀನಿ ಹಾಗೆ ಇವತ್ತು ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ಈಗಾಗಲೇ ಮೋರ್ ದ್ಯಾನ್ ಫಿಫ್ಟೀನ್ ಪ್ರಿವಿಯಸ್ ಇಯರ್ ಪಿ ಎಸ್ ಐ ಪೇಪರ್ ಟು ಪ್ರಶ್ನೆಪತ್ರಿಕೆಗಳನ್ನು ನಾನು ನಿಮಗೆ ತಂದಿದ್ದೀನಿ ಆ ಎಲ್ಲ ವೀಡಿಯೋಗಳನ್ನು ನೀವು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ದಿಸ್ ಇಸ್ ದ ಸಿಕ್ಸ್ಟೀನ್ತ್ ಕ್ವಶನ್ ಪೇಪರ್ ಹಾಗೆ ಇನ್ನೇನು ನಿಮಗೆ ಈ ತಿಂಗಳು ಜುಲೈ ಇಪ್ಪತ್ತೆಂಟರಿಂದ ನೆಕ್ಸ್ಟ್ ಮಂತ್ವರೆಗೂ ಕೂಡ ನಿಮಗೆ ಆಲ್ಮೋಸ್ಟ್ ಫಿಸಿಕಲ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗೋ ಒಂದು ಸ್ ಹಿನ್ನೆಲೆಯಿಂದ ನೀವೆಲ್ಲರೂ ಕೂಡ ಫಿಸಿಕಲ್ ಎಕ್ಸಾಮನ್ನು ತುಂಬ ಅದ್ಭುತವಾಗಿ ಚೆನ್ನಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಆ ಒಂದು ಪರೀಕ್ಷೆಯನ್ನು ಎದುರಿಸಬೇಕು ಹಾಗೆ ಅದಕ್ಕಾಗಿ ಹಲವಾರು ನಿಮಗೆ ಫಿಸಿಕಲ್ ಫಿಟ್ನೆಸ್ ವೀಡಿಯೋಸ್ಗಳು ನಮ್ಮ ಒಂದು ಯೂಟ್ಯೂಬ್ ಹಲವಾರು ಚಾನಲ್ಗಳು ಮಾಡ್ತಾ ಇದ್ದಾರೆ ಚ ಯೂಟ್ಯೂಬರ್ಸು ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಅವ್ರಿಗೆ ನೀಡುವಂತಹ ಟಿಪ್ಸ್ಗಳನ್ನು ಕೂಡ ನೀವು ನೋಡಿ ಅದರ ಮೂಲಕ ನೀವು ಈ ಒಂದು ಪರೀಕ್ಷೆನ ಯಶಸ್ಸಿಯಾದ ಯಶಸ್ಸಾದರೆ ಪಿ ಫಿಸಿಕಲ್ ಎಕ್ಸಾಮನ್ನು ನೆಕ್ಸ್ಟ್ ಇನ್ನೇನು ಇರೋದೇ ನಮಗೆ ಎರಡನೇ ಸ್ಟೇಜು ದಟ್ ಈಸ್ ಸಿ ಇ ಟಿ ಎಕ್ಸಾಮ್ ಅದಕ್ಕೂ ಕೂಡ ಎಲ್ಲದೂ ಕೂಡ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಎಷ್ಟೊಂದು ಆಸ್ಪಿರೆಂಟ್ಸ್ ಇದ್ದಾರಾ ಸುಮಾರು ಮೋರ್ ದ್ಯಾನ್ ನೈನ್ ಹಂಡ್ರೆಡ್ ಪಿ ಎಸ್ ಐ ಪರೀಕ್ಷೆಗಳಿಗೆ ಹುದ್ದೆಗಳಿರ್ಬೋದು ಹಾಗೆ ನಾಲ್ಕು ಸಾವಿರ ಪಿ ಸಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಕೂಡ ಈಗ ನೇಮಕಾತಿ ನಡೀತಾ ಇದೆ ಎರಡಕ್ಕೂ ಕೂಡ ಅಪ್ಲೈ ಮಾಡಿದ್ರು ಸಾಕಷ್ಟು ಜನ ಇದ್ದಾರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಅಂದರೆ ಪಿ ಸಿಗೂ ಅಪ್ಲೈ ಮಾಡಿರ್ತಾರೆ ಪಿ ಎಸ್ ಐಗೂ ಕೂಡ ಅಪ್ಲೈ ಮಾಡಿರ್ತಾರೆ ಯಾವುದಾದ್ರೂ ಒಂದು ನಮಗೆ ಆದರೆ ಸಾಕು ನಾನು ಅನ್ಕ ಅನ್ಕೊಳ್ಳೋದು ಪಿ ಎಸ್ ಐ ಆದರೆ ಒಳ್ಳೆಯದು ಯಾಕಂದರೆ ಮತ್ತೆ ಪಿ ಸಿ ಆದರೆ ಮತ್ತೆ ನಾವು ಪಿ ಎಸ್ ಐ ಟ್ರೈ ಮಾಡಬೇಕಿಲ್ಲ ಪ್ರಮೋಷನ್ ಅಂದರೆ ಸುಮಾರು ವರ್ಷಗಳ ಸೇವೆ ಸಾಲ ಸಲ್ಲಿಸಬೇಕು ಹಾಗಾಗಿ ನಿಮ್ಮ ಆಸೆ ಏನಿದೆ ಅದೆಲ್ಲದೂ ಕೂಡ ಈಡೇರಬೇಕು ಅಂತ ಹೇಳ್ತಾ ಇವತ್ತು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಬಿ ಶ್ರೇಣಿಯ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ಪೇಪರ್ ಟು ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗ್ತೀನಿ ಸರಿಯಾದ ಉತ್ತರವನ್ನು ಹಳದಿ ಬಣ್ಣದಿಂದ ಹೈಲೈಟ್ ಮಾಡಿದ್ದೀನಿ ಸ್ನೇಹಿತರೆ ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಒಂದು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಸೆಟ್ ಮಾಡಿಕೊಳ್ಳಿ ಮುಂದೆ ನಾನು ಯಾವುದೋ ಒಂದು ವೀಡಿಯೋ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ಹಾಗೆ ನನ್ನ ಒಂದು ಚಾನಲ್ಗೆ ಒಂದು ಮಾರಲ್ ಸಪೋರ್ಟ್ ನೀಡಿ ಮತ್ತು ಈ ಒಂದು ವೀಡಿಯೋ ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಇಂಟರ್ನೆಟ್ನ ಪಿತಾಮಹ ಎಂದು ವಿಂಟ್ ಸೆರ್ಫ್ ವಿಂಟ್ ಸೆರ್ಫ್ ಇವರನ್ನು ಇಂಟರ್ನೆಟ್ನ ಪಿತಾಮಹ ಎಂದು ಕರೆಯಲಾಗುತ್ತದೆ ಎಸ್ ಎಂ ಪಿ ಎಸ್ನ ಪೂರ್ಣ ರೂಪ ಏನು ಎಸ್ ಎಂ ಪಿ ಎಸ್ ಅಂದರೆ ಅದನ್ನು ಅದರ ಒಂದು ಫುಲ್ ಫಾರ್ಮ್ ಕೇಳ್ತಾ ಇರೋದು ಸ್ವಿಚ್ ಮೋಡ್ ಪವರ್ ಸಪ್ಲೈ ಸ್ವಿಚ್ ಮೋಡ್ ಪವರ್ ಸಪ್ಲೈ ಎನ್ನುವುದು ಎಸ್ ಎಂ ಪಿ ಎಸ್ನ ಒಂದು ಪೂರ್ಣ ರೂಪ ಪ್ರಶ್ನೆ ಗುರುತು ಸ್ಥಳದಲ್ಲಿ ಪ್ರಶ್ನೆ ಗುರುತು ಸ್ಥಳದಲ್ಲಿರಬೇಕಾದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಇದು ಆಲ್ ಆಲ್ಪಬೆಟ್ಸಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳು ಪ್ರಶ್ನೆ ಇದು ಈ ರೀತಿ ನಾನು ಪ್ರಶ್ನೆಗಳನ್ನು ನಾನು ಈಗಾಗಲೇ ಮೆಂಟಲಿಬಿಲಿಟಿ ಮೋರ್ ದೆನ್ ಒಂದು ಫಾರ್ಟಿ ಟು ಫಿಫ್ಟಿ ಕ್ವಶನ್ ವೀಡಿಯೋಗಳನ್ನು ನಿಮಗೆ ಸಾಲ್ವ್ ಮಾಡಿದ್ದೀನಿ ಜೊತೆಗೆ ಪಿ ಎಸ್ ಐ ನಲ್ವ ಪಿ ಸಿ ನಲವತ್ತು ಎಸ್ ಎರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀನಿ ಹಾಗೆ ಮೋರ್ ದೆನ್ ಫಿಫ್ಟೀನ್ ಪಿ ಪಿ ಎಸ್ ಐ ಪೇಪರ್ ಟು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೀನಿ ಹಾಗೆ ಎಚ್ ಡಿ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಫ್ಯೂಚರಲ್ಲಿ ನಿಮಗೆ ನಾನು ನೀಡ್ತಾ ಹೋಗ್ತೀನಿ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಅದರ ಜೊತೆಯಲ್ಲೂ ಕೂಡ ನಾನು ಪಿ ಡಿ ಒ ಇರ್ಬೋದು ಬೇರೆ ಬೇರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಫ್ರೀಯಾಗಿ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಬ್ಜೆಕ್ಟು ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಪ್ರಶ್ನೆ ಗುರುತು ಸ್ಥಳದಲ್ಲಿರಬೇಕಾದ ಒಂದು ಸರಿಯಾದ ಉತ್ತರವನ್ನು ಕಂಡುಹಿಡೀರಿ ಅಂತ ಹೇಳಿದರೆ ನೆಕ್ಸ್ಟ್ ಆ ಪ್ರಶ್ನಾರ್ಥಕ ಚಿಹ್ನೆ ಜಿ ಯು ವಿ ಆದಮೇಲೆ ಐ ಡಬ್ಲ್ಯೂ ಎಕ್ಸ್ ಬರುತ್ತೆ ಇದು ಅಲ್ಪಬೆಟಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪ್ರಶ್ನೆ ಚಿಹ್ನೆಯನ್ನು ಬದಲಾಯಿಸುವ ಉತ್ತರ ಯಾವುದು ಇಲ್ಲೊಂದು ನಿಮಗೆ ಒಂಬ ಏಳು ಸರ್ಕಲ್ಗಳಲ್ಲಿ ಮಧ್ಯದಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದಾರೆ ಬಟ್ ಒಂದು ಸರ್ಕಲ್ ಕೆಳಗಡೆ ಬಾಟಮ್ ರೈಟ್ ಸೈಡ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ಲಿ ಸಂಖ್ಯೆ ಇದೆ ಆ ಸಂಖ್ಯೆ ಸ್ಥಾನ ಆ ಒಂದು ಪ್ರಶ್ನಾರ್ಥಕ ಸ್ಥಾನಕ್ಕೆ ಯಾವ ಚಿಹ್ನೆ ಬರುತ್ತೆ ಯಾವತ್ತ ಯಾವ ನಂಬರ್ ಬರುತ್ತೆ ಅಂದರೆ ಇನ್ನೂರ ಐವತ್ಮೂರು ಬರುತ್ತೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಟ್ರೈ ಮಾಡಿ ಅದು ಯಾವ ರೀತಿ ಬಂತು ಅಂತ ಗೊತ್ತಾಗಿಲ್ಲಂದರೆ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮೂಲಕ ಅರವತ್ತು ಕಿಲೋಮೀಟರ್ ಪರ್ ಗನ್ ಪರ್ ಅವರ್ ಪರ್ ವೇಗದಲ್ಲಿ ಸಾಗುತ್ತಿರುವ ರೈಲು ಅದೇ ಅದೇ ದಿಕ್ಕಿನಲ್ಲಿ ಸಾಗುತ್ತಿರುವ ಇನ್ನೊಂದು ರೈಲನ್ನು ದಾಟಿ ಹದಿನೆಂಟು ಸೆಕೆಂಡ್ಗಳಲ್ಲಿ ನೂರ ಇಪ್ಪತ್ತು ಮೀಟರ್ ಅಂತರದಲ್ಲಿ ಮುಂದುವರಿಯುತ್ತಿರುತ್ತದೆ ಹಾಗಾದರೆ ಎರಡನೇ ರೈಲಿನ ವೇಗ ಎಷ್ಟು ಅಂದರೆ ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಅಂತಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅಟ್ಲಾಸ್ ಪರ್ವತ ಯಾವ ಖಂಡದಲ್ಲಿದೆ ಅಟ್ಲಾಸ್ ಎಂಬ ಒಂದು ಪರ್ವತ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂದರೆ ಆಫ್ರಿಕಾ ಖಂಡದಲ್ಲಿ ಒಂದು ಟೆರಾಬೈಟ್ ಒಂದು ಟಿ ಬಿಗೆ ಸರಿಸಮವಾಗಿರುವುದು ಏನು ಅಂದರೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಜಿ ಬಿಗೆ ಗಿಗಾ ಬೈಟ್ಸ್ಗೆ ಒಂದು ಟಿ ಬಿ ಆಗುತ್ತೆ ಅದೇ ಒಂದು ಜಿ ಬಿ ಆಗಬೇಕಂದ್ರೆ ಒಂದು ಸಾವಿರದ ಇಪ್ಪತ್ನಾಲ್ಕು ಎಮ್ ಬಿ ಸೇರಿದ್ರೆ ಒಂದು ಜಿ ಬಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ ಶಾರ್ಟ್ಲಿ ನಿಮಗೆ ಭಾರತದಲ್ಲಿರುವ ಅತಿ ದೊಡ್ಡ ಬಂದರು ಯಾವುದು ಕಾಂಡ್ಲಾ ಬಂದರು ಭಾರತದಲ್ಲಿರುವ ಅತಿ ದೊಡ್ಡ ಬಂದರು ಸಮುದ್ರದ ಆಳ ಅಳೆಯಲು ಆಳವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಆಳಮಾಪಕ ಆಪರೇಷನ್ ಫ್ಲಡ್ನ ಪಿತಾಮಹ ಯಾರು ಆಫ್ ಆಪರೇಷನ್ ಫ್ಲಡ್ನ ಪಿತಾಮಹರು ಡಾಕ್ಟರ್ ವರ್ಗೀಸ್ ಕೊರಿಯನ್ರವರು ಯಾವುದು ಮುಂಗಾರು ಬೆಳೆ ಅಲ್ಲ ಯಾವುದು ಮುಂಗಾರು ಬೆಳೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಜೋಳ ಮೆಕ್ಕೆಜೋಳ ಶೇಂಗಾ ಗೋಧಿ ನಾಲ್ಕು ಆಯ್ಕೆಗಳಲ್ಲಿ ಗೋಧಿ ಎನ್ನುವುದು ಮುಂಗಾರು ಬೆಳೆ ಅಲ್ಲ ಮೊದಲ ಪಂಚವಾರ್ಷಿಕ ಯೋಜನೆ ಆಧರಿಸಿದ್ದು ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿ ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿ ಮೊದಲ ಒಂದು ಪಂಚವಾರ್ಷಿಕ ಯೋಜನೆ ಆಧರಿಸಿದ್ದು ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ತುಂಬ ಪ್ರಾಶಸ್ತ್ಯ ನೀಡುವಂಥದ್ದು ನೀಡಿರುವಂಥದ್ದು ಕೃಷಿ ಕ್ಷೇತ್ರಕ್ಕೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭಿಸಿದ ವರ್ಷ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಪ್ರಾರಂಭವಾದ ಒಂದು ವರ್ಷ ಎರಡು ಸಾವಿರದ ಆರರಿಂದ ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಜಿನೇವಾದಲ್ಲಿ ಡಬ್ಲ್ಯೂ ಟಿ ಅಂತ ಕರಿತೀವಲ್ಲ ವರ್ಲ್ಡ್ ಟ್ರೇಡ್ ಟ್ರೇಡ್ ಆರ್ಗನೈಜೇಷನ್ ಅದರ ಒಂದು ಪ್ರಧಾನ ಕಚೇರಿ ಇರುವಂಥದ್ದು ಜಿನೇವಾದಲ್ಲಿ ರಾಜ್ಯಗಳಿಗೆ ಅವಶ್ಯಕತೆಯ ಮೇರೆಗೆ ಹಣಕಾಸಿನ ಅನುದಾನ ಇನ್ ಏಡ್ ಹಂಚಿಕೆ ಮಾಡುವುದು ಹಣಕಾಸಿನ ಆಯೋಗದ ದಿಂದ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ್ದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತ ಸಂವಿಧಾನ ಜಾರಿಗೊಂಡಿದ್ದು ಯಾವಾಗ ಅಂದರೆ ಇಪ್ಪತ್ತಾರು ಜಾನುವರಿ ಸಾವಿರದ ಒಂಬೈನೂರ ಐವತ್ತರಿಂದ ಜಾರಿಗೊಂಡಿತ್ತು ಭಾರತದ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನಗಳ ಬೈ ಕ್ಯಾಮರಲ್ ಶಾಸಕ ಶಾಸಕಾಂಗವಾಗಿ ಮಾಡಿದ್ದು ಭಾರತೀಯ ಸರ್ಕಾರದ ಕಾಯ್ದೆ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಡಿಯಲ್ಲಿ ಭಾರತದ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನಗಳ ಶಾಸಕಾಂಗವಾಗಿ ಮಾಡಲಾಗಿತ್ತು ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಹಾಗೂ ದೇಶಗಳ ವಿಭಜನೆಯ ಯೋಜನೆ ಹೊಂದಿದ್ದು ಮೌಂಟ್ ಬ್ಯಾಟನ್ ಯೋಜನೆ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಮಾಡುವುದು ಹಾಗೂ ದೇಶದ ವಿಭಜನೆ ಯೋಜನೆ ಹೊಂದಿದ್ದು ಮೌಂಟ್ ಬ್ಯಾಟನ್ ಯೋಜನೆ ಭಾರತ ಸಂವಿಧಾನದಲ್ಲಿರುವ ಒಟ್ಟು ಅನುಸೂಚಿಗಳು ಎಷ್ಟು ಭಾರತ ಸಂವಿಧಾನದಲ್ಲಿರುವ ಒಟ್ಟು ಅನುಸೂಚಿಗಳು ಟ್ವೆಲ್ವ್ ಹನ್ನೆರಡು ಹತ್ತೊಂಬತ್ತನೇ ಫೆಡರೇಷನ್ ಕಪ್ ಹಿರಿಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆದದ್ದು ಮಂಗಳೂರಿನಲ್ಲಿ ಇಂಪಾರ್ಟೆಂಟಾಗಿ ಹೇಳ್ತೀನಿ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ ಇರ್ಬೋದು ಆಗ ಒಂದು ಕರೆಂಟ್ ಅಫೇರ್ಸನ್ನು ಕೇಳಿರ್ತಾರೆ ಆಗಿನ್ನೂ ಒಂದು ಸಿಚುವೇಷನ್ಸಲ್ಲಿ ಬಟ್ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಟ್ಲೀಸ್ಟ್ ನಾವು ನಾವು ಟೂ ಟು ತ್ರೀ ಇಯರ್ಸ್ದು ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಾದರೂ ನಾವು ನೋಡ್ಕೊಳ್ಬೇಕು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಅದರ್ ಕರೆಂಟ್ ಅಫೇ ಇವೆಂಟ್ಸ್ ಬಗ್ಗೆ ರಣಜಿ ಟ್ರೋಫಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಗೆದ್ದವರು ಕರ್ನಾಟಕದವ ದೇ ರಾಜ್ಯದವರು ಪ್ರಸಿದ್ಧವಾದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಪ್ರಸಿದ್ಧವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ರ ಸಂಯೋಜಿಸಿದವರು ಯಾರು ಉಯಿಲಗೋಳ ನಾರಾಯಣರಾವ್ ಇವರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ವಿನ್ಯಾಸಗೊಳಿಸಿದವರು ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಚರಿಸುವ ದಿನ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇ ಹೆಣ್ಣು ಮಕ್ಕಳ ಒಂದು ದಿನವನ್ನು ಆಚರಿಸುವುದು ಹನ್ನೊಂದನೇ ಅಕ್ಟೋಬರ್ ಪ್ರತಿ ವರ್ಷ ಹನ್ನೊಂದನೇ ಅಕ್ಟೋಬರ್ ಅಂದು ಆಚರಿಸಲಾಗುತ್ತದೆ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಗಿತ್ತು ಲಾರ್ಡ್ ರಿಪ್ಪನ್ ಇವರ ಒಂದು ಕಾಲದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜನಗಣತಿಯನ್ನು ಆರಂಭಿಸಲಾಗಿತ್ತು ಪಂಚತಂತ್ರ ಪುಸ್ತಕದ ಲೇಖಕ ಯಾರು ಪಂಚತಂತ್ರ ಪುಸ್ತಕದ ಲೇಖಕ ವಿಷ್ಣು ಶರ್ಮಾ ಪ್ಲಾಸಿ ಕದನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಡ್ಯಾಶ್ಟ್ರವರ ನಡುವೆ ನಡೆದಿತ್ತು ಪ್ಲಾಸಿ ಕದನ ಎಂಬುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಯಾರ ಮಧ್ಯೆ ನಡೆದಿತ್ತು ಅಂತ ಕೇಳ್ತಾ ಇರೋದು ಸಿರಾಜುದ್ದೌಲ್ ಇವರ ಮಧ್ಯೆ ನಡೆದಂತಹ ಒಂದು ಕದನ ದಟ್ ಈಸ್ ಪ್ಲಾಸಿ ಕದನ ಮುಂಬೈ ಹೈ ಪ್ರಸಿದ್ಧವಾಗಿದ್ದು ಮುಂಬೈ ಹೈ ಪ್ರಸಿದ್ಧವಾಗಿದ್ದು ಪೆಟ್ರೋಲಿಯಂ ನಿಕ್ಷೇಪಗಳಿಗೆ ತುಂಬ ಪ್ರಸಿದ್ಧವಾದಂತಹ ಒಂದು ಸ್ಥಳ ಸಿಂಗ್ ಭೂಮ್ ಸಿಂಗ್ ಭೂಮ್ ಯಾವ ಅದಿರಿಗೆ ಹೆಸರುವಾಸಿ ಆಗಿದೆ ಸಿಂಗ್ ಭೂಮ್ ಎನ್ನುವುದು ಯಾವ ಅದಿರಿಗೆ ಹೆಸರುವಾಸಿ ಅಂದರೆ ಕಬ್ಬಿಣ ಎನ್ನುವ ಒಂದು ಅದಿರಿಗೆ ಹೆಸರುವಾಸಿ ಯಾವ ನದಿಗೆ ಅಡ್ಡಲಾಗಿ ಗೋರೂರು ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಶೇಮ್ ಹೇಮಾವತಿ ನದಿಯ ನದಿಗೆ ಅಡ್ಡಲಾಗಿ ಗೋರೂರು ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಸ್ಥಳ ಯಾವುದು ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮುಳ್ಳಯ್ಯನಗಿರಿ ಬೆಟ್ಟ ಕೆಳಗಿನವರಲ್ಲಿ ಕೆಳಗಿನವುಗಳಲ್ಲಿ ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ಮಹಾನವರಾ ಮಹಾನವರಾತ್ರಿ ದಸರಾ ಹಬ್ಬವನ್ನು ಆರಂಭಿಸಿದವರು ಯಾರು ರಾಜಾ ಒಡೆಯರ್ ಇವರು ಮೈಸೂರಿನಲ್ಲಿ ಮೊದಲ ಬಾರಿಗೆ ದಸರಾ ಉತ್ಸವವನ್ನು ಹಬ್ಬವನ್ನು ಆಚರಿಸಿದ್ದರು ಒಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ನೀವು ಪಟ್ಟಿಗನ್ನು ಕೊಟ್ಟಿದ್ದಾರೆ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಗೋಕಾಕ್ ಜಲಪಾತ ವಜ್ರಪೋಹ ಜಲಪಾತ ಬರ್ಕಣ ಬರ್ಕಣ ಜಲಪಾತ ಗೊಡಂಚಿನ ಮಲಕಿ ಜಲಪಾತ ಈ ಜಲಪಾತಗಳಿಗೆ ಯಾವ ನದಿಗೆ ಅರಿತಾ ಇದೆ ಅಂತ ಕೇಳ್ತಾ ಇರೋದು ಸರಿಯಾದ ಉತ್ತರವನ್ನು ನಿಮಗೆ ತೋರಿಸ್ತೀನಿ ಡಿ ಗೋಕಾಕ್ ಜಲಪಾತ ಅರಿಯುವಂಥದ್ದು ಘಟ್ಟಪ್ರಭಾ ನದಿಗೆ ವಜ್ರ ವಜ್ರಪೋಹ ಜಲಪಾತ ಹರಿಯುವಂಥದ್ದು ಮಂಡೋವ ನದಿಗೆ ಬರ್ಕಣ ಜಲಪಾತ ಹರಿಯುವಂಥದ್ದು ಸೀತಾ ನದಿಗೆ ಗೋಡಂಚಿನಲ ಗೋಡಂಚಿನ ಮಲಕಿ ಜಲಪಾತ ಹರಿಯುವಂಥದ್ದು ಮಾರ್ಕಂಡೇಯ ನದಿಗೆ ಇದೊಂದನ್ನು ಸ್ಕ್ರೀನ್ಶಾಟನ್ನು ತಕ್ಕೊಳ್ಳಿ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಎಂದು ಕೂಡ ಕರೆಯುತ್ತಾರೆ ಲೋಕಸಭೆ ಹಾಗೂ ರಾಜ್ಯಸಭೆ ರಾಜ್ಯಸಭೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಿಗದಿಪಡಿಸಿರುವ ಒಟ್ಟು ಸ್ಥಾನಗಳೆಷ್ಟು ಅಂತಂದರೆ ಇಪ್ಪತ್ತೆಂಟು ಹನ್ನೆರಡು ಲೋಕಸಭೆಗೆ ಇಪ್ಪತ್ತೆಂಟು ರಾಜ್ಯಸಭೆಗೆ ಹನ್ನೆರಡು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇಷ್ಟೇ ಇದೆ ಈಗಲೂ ಕೂಡ ಒಂದು ಸಾರಿ ಪ್ರೆಸೆಂಟು ಚೆಕ್ ಮಾಡ್ಕೊಳ್ಳಿ ದಯಮಾಡಿ ಈ ಕೆಳಗಿನವುಗಳಲ್ಲಿ ಯಾರನ್ನು ವ್ಯಾಕರಣಕಾರರೆಂದು ಪರಿಗಣಿಸಲಾಗುತ್ತದೆ ಮೆಗಾಸ್ತಾನಿಸ್ ಅವರನ್ನು ವ್ಯಾಕರಣಕಾರರು ಎಂದು ಪರಿಗಣಿಸಲಾಗುತ್ತದೆ ಭವ್ಯವಾದ ಮೊಹಮ್ಮದ್ ಆದಿಲ್ ಶಾ ರವರ ಸಮಾಧಿಯನ್ನು ಜನಪ್ರಿಯವಾಗಿ ಹೀಗೆ ಕರೆಯುತ್ತಾರೆ ಭವ್ಯವಾದ ಮೊಘಲ್ ಆದಿಲ್ ಶಾ ಇವರ ಒಂದು ಸಮಾಧಿಯನ್ನ ಗೋಳಗುಮ್ಮಟ ಇರುವಂಥ ಇದು ಇರುವಂಥದ್ದು ಬಿಜಾಪುರದಲ್ಲಿ ಗೋಳಗುಮ್ಮಟ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದು ಭಾರತೀಯ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಡಿಯಲ್ಲಿ ಡುರಾಂಡ್ ರೇಖೆ ಬೇರ್ಪಡಿಸುವ ದೇಶಗಳು ಯಾವ ಒಂದು ದೇಶಗಳ ಎರಡು ದೇಶಗಳ ಮಧ್ಯೆ ಡುರ್ಯಾಂಡ್ ರೇಖೆ ಹಾದು ಹೋಗಿದೆ ಅಂದರೆ ಭಾರತ ಮತ್ತು ಅಫ್ಘಾನಿಸ್ ದೇಶದ ಮಧ್ಯ ದೇಶಗಳ ಮಧ್ಯೆ ಇರುವಂಥದ್ದು ಡುರ್ಯಾಂಡ್ ರೇಖೆ ಗಾಂಧೀಜಿಯವರು ಖಿಲಾಫತ್ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲು ಕಾರಣವಾದದ್ದು ಚೌರಿ ಚೌರ ಘಟನೆಯ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರು ಖಿಲಾಫತ್ ಅಸಹಕಾರ ಚಳವಳಿಯನ್ನು ಹಿಂಪಡೆಯ ಹಿಂಪಡೆದಿದ್ದರು ಮೈಸೂರನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡುವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರೂ ದಿವಂಗತ ದೇವರಾಜ್ ಅರಸ್ರವರು ಆ ಒಂದು ಎರಡು ಸಾವಿರದ ಒಂಬೈನೂರ ತೊಂಬ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ಅಂತ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿದ್ರಲ್ವ ಆಗ ಅವರು ಮುಖ್ಯಮಂತ್ರಿಗಳಾಗಿದ್ದರು ಚಿತ್ರದುರ್ಗದಲ್ಲಿರುವ ಬ್ರಹ್ಮಗಿರಿ ಶಿಲಾಶಾಸನವು ಡ್ಯಾಶ್ ಚಕ್ರವರ್ತಿಗೆ ಸಂಬಂಧಿಸಿದೆ ಅಶೋಕ ಚಕ್ರವರ್ತಿಗೆ ಸಂಬಂಧಿಸಿರುವಂತಹ ಒಂದು ಶಿಲಾಶಾಸನ ಬ್ರಹ್ಮಗಿರಿ ಶಿಲಾಶಾಸನ ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆ ನೀಡಿದವರು ಭಗತ್ ಸಿಂಗ್ರವರು ವಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಪಟ್ಟಿ ಒಂದು ಒಂದರಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲೂ ಕೊಟ್ಟಿದ್ದಾರೆ ಅಲ್ಲಿ ಆ ಒಬ್ಬ ವ್ಯಕ್ತಿಗಳಿಗೆ ಏನಂತ ಕರೀತಾ ಇದ್ರು ಫೇಮಸ್ ಆಗಿದ್ದರು ಅಂತ ಕೇಳ್ತಾ ಇರೋದು ಬಿ ಜಿ ತಿಲಕ್ ಬಾಲಗಂಗಾಧರ್ ತಿಲಕರಿಗೆ ಏನಂತ ಕರೀತಾಯಿದ್ರು ವಲ್ಲಭಾಯಿ ಪಟೇಲ್ ಸಿ ಎಫ್ ಆ್ಯಂಡ್ರೂಸ್ ದಾದಾಬಾಯಿ ನವರೋಜಿಗೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನಿಲ್ಲಿ ನಿಮಗೆ ಹಳದಿ ಬಣ್ಣದಿಂದ ಹೈಲೈಟ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ವಂದಿಸಿ ಬರೆಯಲಿ ಬಿ ಜಿ ಬಾಲಗಂಗಾಧರ್ ತಿಲಕ್ ಇವರಿಗೆ ಲೋಕಮಾನ್ಯ ಎಂದು ಕರೀತಾ ಇದ್ದರು ವಲ್ಲಭಾಯಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೀತಿದ್ದರು ಸಿ ಎಫ್ ಆ್ಯಂಡ್ರೂಸ್ ಇವರನ್ನು ದೀನ ಬಂಧು ಅಂತ ಹೇಳಿ ಕರೀತಾ ಇದ್ದರು ದಾದಾಭಾಯಿ ನವರೋಜಿ ಅವರನ್ನು ಭಾರತದ ವೃದ್ಧ ಮನುಷ್ಯ ಕರಿತಾ ಕರಿತಾಯಿದ್ರು ಇದನ್ನೊಂದನ್ನು ಸ್ಕ್ರೀನ್ಶಾಟನ್ನು ತಕ್ಕೊಳ್ಳಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನಿಮಗೆ ಪಿ ಡಿ ಎಫ್ ಕ್ವೆಶನ್ ಪೇಪರ್ ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ನಂಬರನ್ನು ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ತ್ರೀ ನೈನ್ ಒನ್ ನೈನ್ ಒನ್ ಫೈವ್ ಡಬಲ್ ತ್ರೀ ರಿಪೀಟ್ ಮಾಡ್ತೀನಿ ನೈನ್ ಸೆವೆನ್ ತ್ರೀ ನೈನ್ ಒನ್ ನೈನ್ ಒನ್ ಫೈವ್ ಡಬಲ್ ತ್ರೀ ಈ ನಂಬರಿಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ವಶನ್ ಪೇಪರ್ಸನ್ನು ಪಿ ಡಿ ಎಫ್ ಫಾರ್ಮೇಟಲ್ಲಿರೋಂತಹ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿರೋಂಥ ಪ್ರಶ್ನೆ ಪತ್ರಿಕೆನ ಕಳಿಸ್ಕೊಡ್ತೀನಿ ಭಾರತದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಭುಗಿಲೆದ್ದಾಗ ಗವರ್ನರ್ ಜನರಲ್ ಆಗಿದ್ದವರು ಯಾರು ಲಾರ್ಡ್ ಕ್ಯಾನಿಂಗ್ ಅವರು ಐದು ಪುರುಷರು ಒಂದು ಕೆಲಸವನ್ನ ಆರು ದಿನಗಳಲ್ಲಿ ಮುಗಿಸುತ್ತಾರೆ ಐದು ಪುರುಷರು ಆರು ದಿನದಲ್ಲಿ ಮುಗಿಸ್ತಾರೆ ಹಾಗೆಯೇ ಆ ಕೆಲಸವನ್ನು ಹತ್ತು ಮಹಿಳೆಯರು ಐದು ದಿನಗಳಲ್ಲಿ ಮುಗಿಸುತ್ತಾರೆ ಹಾಗಾದರೆ ಸದರಿ ಕೆಲಸವನ್ನ ಐದು ಮಹಿಳೆಯರು ಮೂರು ಪುರುಷರು ಎಷ್ಟು ದಿವಸಗಳಲ್ಲಿ ಮುಗಿಸುತ್ತಾರೆ ಇಲ್ಲಿ ವರ್ಕ್ ಆ್ಯಂಡ್ ಟೈಮ್ಗೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಐದು ದಿನಗಳಲ್ಲಿ ಅವರೆಲ್ಲರೂ ಸೇರಿ ಮುಗಿಸ್ತಾರೆ ಯಾರು ಐದು ಮಹಿಳೆಯರು ಮೂರು ಪುರುಷರು ಸೇರಿದರೆ ಐದು ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಮೋಹನ ಮತ್ತು ಸುರೇಶ ಒಂದು ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡು ಕ್ರಮವಾಗಿ ರು ಹತ್ತು ಸಾವಿರ ಮತ್ತು ರು ಎಂಟು ಸಾವಿರ ಹೂಡಿಕೆ ಮಾಡುತ್ತಾರೆ ಎಂಟ್ ಮೂರು ತಿಂಗಳಿಗೆ ನಂತರ ಉದಯ ರು ಹನ್ನೆರಡು ಸಾವಿರಗಳ ಹೂಡಿಕೆಯೊಂದಿಗೆ ಪಾಲುದಾರಿಕೆಗೆ ಸೇರುತ್ತಾನೆ ರು ಎರಡು ಏಳು ಸಾವಿರದ ಎರಡು ನೂರು ವಾರ್ಷಿಕ ಆದಾಯವನ್ನು ಸುರೇಶ್ ಪಡೆಯುತ್ತಾನೆ ಆದಾಯದ ಪಾಲು ಎಷ್ಟು ಅಂತಂದರೆ ಎರಡು ಸಾವಿರದ ನಾನ್ನೂರು ಒಟ್ಟು ಆದಾಯದ ಒಂದು ಪಾಲು ಎರಡು ಸಾವಿರದ ನೂರುಗಳನ್ನು ಎ ಬಿ ಸಿ ನಡುವೆ ವಿಭಾಗಿಸಿ ಹಂಚಲಾಗಿದೆ ಹಂಚುವಾಗ ಹೇಗೆ ಸಿಗುವುದು ಬಿಕ್ಕಿಂತ ಅರ್ಧ ಮತ್ತು ಬಿಗೆ ಸಿಗುವ ಪಾಲು ಸಿಕ್ಕಿಂತ ಅರ್ಧ ಹಾಗಾದರೆ ಬಿ ಯ ಪಾಲಿಗೆ ಬರುವ ಹಣ ಅಂದಾಜು ಎಷ್ಟು ಅಂದರೆ ನೂರ ಹದಿನಾಲ್ಕು ರೂಪಾಯಿಗಳು ಇಲ್ಲಿ ಯಾವುದೇ ರೀತಿ ನಿಮ್ಗೆ ಕ್ಯಾಲ್ಕುಲೇಟರ್ನ ಅಲೋ ಮಾಡಲ್ಲ ಎಕ್ಸಾಮಲ್ಲಿ ಅದನ್ನು ಮೈಂಡ್ ಇಟ್ಕೊಳ್ಬೇಕು ಇವನ್ ಮೊಬೈಲ್ಸು ಕೂಡ ಅಲೋ ಮಾಡಲ್ಲ ನಾವು ಜಸ್ಟ್ ವರ್ಕಿಂಗ್ ನೋಟಲ್ಲಿ ರಫ್ ಆಗಿ ವರ್ಕ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು ಹಾಗಾಗಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಮತ್ತು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಎಕ್ಸಾಮ್ಗೆ ತುಂಬ ಎಲ್ಪ್ ಆಗುತ್ತೆ ಟೈಮ್ಸು ಕೂಡ ಸೇವ್ ಆಗುತ್ತೆ ಯಾಕಂದರೆ ತೊಂಬತ್ತು ಪ್ರಶ್ನೆ ನಿಮ್ ನಿಮಿಷಗಳಲ್ಲಿ ನೂರು ಪ್ರಶ್ನೆ ಅಂದರೆ ನಮಗೆ ಓದೋದಕ್ಕೆ ಒಂದು ಅರ್ಧ ನಿಮಿಷ ಅಂತಂದರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಆನ್ಸರ್ ಮಾಡಬೇಕು ಸರಿಯಾದ ಉತ್ತರವನ್ನು ಕೂಡ ನಾವು ನೋಡಬೇಕಾಗುತ್ತೆ ಹತ್ತು ಪಂದ್ಯಗಳ ಸರಾಸರಿ ಮೂವತ್ತೆರಡು ಇದೆ ಅವರ ಸರಾಸರಿಯನ್ನು ನಾಲ್ಕು ರನ್ಗಳಿಂದ ಹೆಚ್ಚಿಸಲು ಅವರು ಎಷ್ಟು ರನ್ ಗಳಿಸಬೇಕು ಎಪ್ಪತ್ತಾರು ರನ್ಗಳನ್ನು ಅವರು ಗಳಿಸಬೇಕಾಗತ್ತೆ ಒಂದು ವೇಳೆ ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಮತ್ತು ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಆದರೆ ಪಿ ಮತ್ತು ಕ್ಯೂನ ಮೌಲ್ಯ ಎಷ್ಟು ಪಿ ಮತ್ತು ಕ್ಯೂನ ಮೌಲ್ಯ ಎಷ್ಟು ಅಂತಂದರೆ ಅದು ಹತ್ತು ಅಣು ಕಂಡುಹಿಡಿದವರು ಯಾರು ಅಣುವನ್ನು ಹಿಡಿದಂಥವರು ಜಾನ್ ಡಾಲ್ಟನ್ರವರು ಯಾವ ವಿಧಿಯನ್ನು ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ ನ್ಯೂಟನ್ನ ಪ್ರಥಮ ಕಾನೂನನ್ನು ನಾವು ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ ನಿಂಬೆಯಲ್ಲಿರುವ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ನಿಂಬೆಯಲ್ಲಿರುವಂತಹ ಒಂದು ಆಮ್ಲ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಉತ್ಪಾದಿಸಲು ಬಳಸಲಾಗುತ್ತದೆ ಸಿಲ್ವರ್ ಅಯೋಡೈಡನ್ನು ಕೃತಕ ಮಳೆ ಉತ್ಪಾದಿಸಲು ಬಳಸಲಾಗುತ್ತದೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿರುತ್ತದೆ ಸರಿಸುಮಾರು ಐದರಿಂದ ಆರು ಲೀಟರ್ ಫೈವ್ ಟು ಸಿಕ್ಸ್ ಲೀಟರ್ ಬ್ಲಡ್ ಇರುತ್ತೆ ಭಾರತದ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಆರು ಹತ್ತೊಂಬತ್ತು ಆರು ಬಗೆಯ ಸ್ವಾತಂತ್ರ್ಯಗಳನ್ನು ನೀಡುತ್ತದೆ ಅವುಗಳಲ್ಲಿ ಈ ಕೆಳಗಿನ ಯಾವುದು ಇಲ್ಲ ಅಂತಂದರೆ ನಿಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೇ ಭಾಗದಲ್ಲಿ ವಾಸ ಮಾಡುವ ಮತ್ತು ನೆಲೆಸುವ ಹಕ್ಕು ಇದು ಇರುವುದಿಲ್ಲ ರಾಜ್ಯಪಾಲರಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸುವವರು ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈಗ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಆಯ್ಕೆಯಾಗಿದ್ದರಿಂದ ಅವ್ರಿಗೆ ಯಾರು ಬೋಧನೆ ಮಾಡ್ತಾರೆ ಪ್ರಮಾಣ ವಚನ ನೀಡ್ತಾರೆ ಅಂದರೆ ನಮ್ಮ ರಾಜ್ಯದ ಹೈಕೋರ್ಟ್ನ ರಾಜ ಯಾರು ಮುಖ್ಯ ನ್ಯಾಯಾಧೀಶರಿರ್ತಾರೋ ಅವರು ನೀಡ್ತಾ ಹೋಗ್ತಾರೆ ಈ ಕೆಳಗಿನ ಯಾವುದನ್ನು ಹೊರತುಪಡಿಸಿ ಮಾಹಿತಿ ಹಕ್ಕು ಕಾಯ್ದೆ ದೇಶದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರ ಹೊರತುಪಡಿಸಿ ಆರ್ ಟಿ ಆ್ಯಕ್ಟ್ ಏನಿದೆ ಟೂ ತೌಸಂಡ್ ಫೈ ಫೈವ್ ಬಂದಿರೋಂಥದ್ದು ಅದು ಎಲ್ಲ ರಾಜ್ಯಗಳಿಗೂ ಕೂಡ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಕನಿಷ್ಠ ಇಪ್ಪತ್ತೈದು ವರ್ಷ ಇದ್ದರೆ ಅವರು ಲೋಕಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಪಂಚಾಯತ್ ರಾಜನ್ನು ಪ್ರಪ್ರಥಮವಾಗಿ ಪ್ರಾರಂಭಿಸಿದ್ದು ಯಾವ ರಾಜ್ಯದಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಪಂಚಾಯತ್ ರಾಜ್ ಒಂದು ರಾಜನ್ನು ಪ್ರಾರಂಭಿಸಲಾಯಿತು ಮೊದಲ ಬಾರಿಗೆ ರಾಜ್ಯಗಳ ಗರಿಷ್ಠ ಆದಾಯ ಗಳಿಸುವ ಮೂಲ ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಬ್ಯಾಂಕುಗಳ ತಮ್ಮ ಬ್ಯಾಂಕುಗಳು ತಮ್ಮ ಕೈಯಲ್ಲಿರುವ ನಗದು ಮತ್ತು ಒಟ್ಟು ಆಸ್ತಿಯ ನಡುವೆ ಒಂದು ನಿರ್ದಿಷ್ಟ ಅನುಪಾತ ನಿರ್ವಹಿಸಬೇಕಾಗುತ್ತದೆ ಇದು ಹೀಗೆ ಕರೆಯಲಾಗುತ್ತದೆ ಸ್ಟ್ಯಾಟುಚರಿ ಲಿಕ್ವಿಡಿಟಿ ರೇಷಿಯೋ ಅನುಪಾತ ಅಂತ ಕರೀತಾರೆ ಅಂದರೆ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಅಂದರೆ ಸ್ಟ್ಯಾಟುಚರಿ ಲಿಕ್ವಿಡಿಟಿ ರೇಷಿಯೋ ಭಾರತದ ರಾಷ್ಟ್ರೀಯ ಆದಾಯದ ಬಹು ದೊಡ್ಡ ಬಹುಮತ್ತದ ಮೂಲ ಭಾಷ್ ಭಾರತದ ರಾಷ್ಟ್ರೀಯ ದೇ ಬರ ಕೇಂದ್ರ ಸರ್ಕಾರಕ್ಕೆ ಬರುವಂತಹ ಮುಖ್ಯ ಆದಾಯದ ಮೂಲ ಯಾವುದು ಅಂದರೆ ಸೇವಾ ತೆರಿಗೆ ಸೇವಾ ವಲಯ ಅಂತ ಏನು ಕರೀತಾರೆ ಅದರಿಂದ ಬರುವಂಥದ್ದು ಜಿ ಎಸ್ ಟಿ ಅಂತ ನಾವು ಕರಿಬೋದು ಆಗಿ ಹೇಳೋದಾದ್ರೆ ಅದಕ್ಕಿನ್ನೂ ಬೇರೆ ಬೇರೆ ಇದೆ ಕಸ್ಟಮ್ ಇದೆ ಬೇರೆ ಬೇರೆದು ಕೂಡ ಇದೆ ಅದರಲ್ಲಿ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಕೂಡ ಕೇಳ್ತಾರೆ ಒಂದು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ ನಮ್ಮ ಒಂದು ಭಾರತ ದೇಶದಲ್ಲಿ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಅಂತ ಕೂಡ ಕರೀತಾರೆ ಮಾರುಕಟ್ಟೆಯಲ್ಲಿ ಸರಕುಗಳ ದರ ಏರಿಕೆಗೆ ಕಾರಣ ಮೇಲಿನ ಎಲ್ಲವೂ ಅಂತ ಹೇಳ್ತಾರೆ ಹಣದ ಪೂರೈಕೆಯಲ್ಲಿ ಏರಿಕೆ ಹೆಚ್ಚಾಗುತ್ತಿರುವ ಉತ್ಪಾದನೆಯ ವೆಚ್ಚ ಹೆಚ್ಚುತ್ತಿರುವ ಸರಕು ಸಂಗ್ರಹ ಹಾಗೂ ಕಪ್ಪು ಮಾರುಕಟ್ಟೆ ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುವುದು ಬ್ರಹ್ಮಾಂಡದ ಉಗಮವನ್ನು ಲೋಕಸಭೆಗೆ ನಾಮಕರಣ ಮಾಡಬಹುದಾದ ಆಂಗ್ಲೋ ಇಂಡಿಯನ್ನರ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ ಗರಿಷ್ಠ ಸಂಖ್ಯೆ ಮ್ಯಾಕ್ಸಿಮಮ್ ಎರಡು ರಾಜ್ಯಗಳಲ್ಲಿ ಜಿಲ್ಲಾ ನ್ಯಾಯಾಧೀಶರುಗಳನ್ನು ನೇಮಿಸುವವರು ರಾಜ್ಯಗಳಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಹೈಕೋರ್ಟ್ನ ಜೊತೆ ಸಮಾಲೋಚಿಸಿ ಆ ರಾಜ್ಯದ ರಾಜ್ಯಪಾಲರು ಪ್ರತಿಯೊಂದು ಜಿಲ್ಲೆಯ ಒಂದು ನ್ಯಾಯಾಧೀಶರನ್ನು ನೇಮಿಸುತ್ತಾರೆ ಕರ್ನಾಟಕ ಹೈಕೋರ್ಟ್ನ ಎರಡು ಕಾಯಂ ನ್ಯಾಯಪೀಠ ಇರುವುದು ಧಾರವಾಡ ಹಾಗೂ ಕಲಬುರಗಿಯಲ್ಲಿ ಕರ್ನಾಟಕ ಹೈಕೋರ್ಟ್ನ ಎರಡು ಕಾಯಂ ನ್ಯಾಯಪೀಠಗಳು ಇರುವಂಥದ್ದು ಭಾರತ ಸಂವಿಧಾನದ ಯಾವ ಅನುಚ್ಛೇದ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ವಿವರಿಸುತ್ತದೆ ಅನುಚ್ಛೇದ ಇಪ್ಪತ್ತೊಂದು ಕೆಳಗಿನವರುಗಳಲ್ಲಿ ಯಾರು ಭಾರತದ ಸಂಸತ್ತಿನ ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬಹುದು ಲೋಕಸಭಾ ಸ್ಪೀಕರ್ ಅವರು ಭಾರತ ಸಂಸತ್ತಿನ ಎರಡು ಸದನಗಳ ಲೋಕಸಭೆ ರಾಜ್ಯಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಬಹುದು ಯಾರು ಲೋಕಸಭೆಯ ಸ್ಪೀಕರ್ ಅವರು ಮಕ್ಕಳ ಲೈಂಗಿಕ ಅನುಪಾತದ ಗಣನೆಗೆ ಈ ಕೆಳಗಿನ ಯಾವ ವಯೋಮಾನವನ್ನು ತೆಗೆದುಕೊಳ್ಳಲಾಗುತ್ತದೆ ಸೊನ್ನೆಯಿಂದ ಆರು ವರ್ಷಗಳ ಒಂದು ವಯೋಮಾನ ಇತ್ತೀಚೆಗೆ ಆರಂಭಿಸಿರುವ ಭಾರತೀಯ ಪೊಲೀಸ್ ಸಂಸ್ಥೆ ಭಾರತೀಯ ಪೊಲೀಸ್ ಸಂಸ್ಥೆ ಇರುವುದು ಎಲ್ಲಿ ಅಂತಂದರೆ ಅದು ಇರುವಂಥದ್ದು ನವದೆಹಲಿಯಲ್ಲಿ ನವದೆಹಲಿ ಈ ಕೆಳಗಿನವರಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು ಕುವೆಂಪುರವರು ಹಾಗೆ ಇವರ ಜೊತೆಯಲ್ಲಿ ನೆಕ್ಸ್ಟು ಬಂದಂಥವ್ರು ಪಡೆದಂಥವರು ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಇಬ್ಬರು ಕೂಡ ಪಡೆದಿದ್ದರು ಅದರಲ್ಲಿ ಸರಣಿಯಲ್ಲಿ ಫಸ್ಟ್ ಪಡೆದವರು ಕುವೆಂಪುರವರು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಮೊಬೈಲ್ ಒನ್ ಕರ್ನಾಟಕದ ನಾಗರಿಕರಿಗಿರುವ ಮೊಬೈಲ್ ಆಡಳಿತ ವೇದಿಕೆ ಅಂತ ಹೇಳ್ಬೋದು ಎರಡನೇ ಒಂದು ಹೇಳಿಕೆ ಮೊಬೈಲ್ ಒನ್ ಯೋಜನೆಯನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಲೋಕಾರ್ಪಣೆ ಮಾಡಿದ್ದರು ಎರಡೂ ಒಂದು ಹೇಳಿಕೆಗಳಲ್ಲಿ ಯಾವುದು ಸರಿ ಅಂದರೆ ಒಂದು ಮತ್ತು ಎರಡು ಎರಡು ಹೇಳಿಕೆಗಳು ಕೂಡ ಸರಿಯಾಗಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಿರುವ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಇರುವುದಂತ ಇರುವಂಥದ್ದು ತುಮಕೂರಿನಲ್ಲಿ ಉಪನಿಷತ್ತುಗಳು ಉಪ್ ಪ್ರತಿಪಾದಿಸುವ ತತ್ವಗಳನ್ನು ಹೀಗೆ ಕರೆಯಲಾಗುತ್ತದೆ ವೇದಾಂತ ಎಂದು ಉಪನಿಷತ್ತುಗಳ ಒಂದು ಪ್ರತಿಪಾದಿಸುವ ತತ್ವಗಳನ್ನು ಹೀಗೆಂದು ಕರೆಯಲಾಗುತ್ತದೆ ವೇದಾಂತ ಎಂದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಜಾತಕಗಳು ಸಂಬಂಧಿಸಿದವೆ ಬುದ್ಧನ ಇಂದಿನ ಜೀವನಕ್ಕೆ ಸಂಬಂಧಿಸಿರುವಂಥದ್ದು ಜಾತಕಗಳು ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ನಡೆಸಿದಾಗ ತಕ್ಷಶಿಲಾ ಆಳಿದವರು ಯಾರು ಅಂಬಿ ಭಾರತದಲ್ಲಿ ಆರಕ್ಷಕ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು ಭಾರತದಲ್ಲಿ ಆರಕ್ಷಕ ಪೊಲೀಸ್ ಒಂದು ವ್ಯವಸ್ಥೆಯನ್ನು ಪರಿಚಯಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ರವರು ಭಾರತದಲ್ಲಿದ್ದ ಮೊದಲ ಆಂಗ್ಲ ಪತ್ರಿಕೆ ಯಾವುದು ಭಾರತ ದೇಶದಲ್ಲಿ ಪ್ರಥಮವಾಗಿ ಪ್ರಾರಂಭವಾದಂತಹ ಒಂದು ಆಂಗ್ಲ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ದಿ ಬೆಂಗಾಲ್ ಗಜೆಟ್ ಚಾರ್ಲ್ ಚಾರ್ಲ್ಸ್ ವುಡ್ನವರು ವುಡ್ರವರು ನೀಡಿದ ವುಡ್ಸ್ ಡಿಸ್ಪ್ಯಾಚ್ ವ್ಯವಹರಿಸುವ ವಿಷಯ ವುಡ್ಸ್ ಡಿಸ್ಪ್ಯಾಚ್ ವ್ಯವಹರಿಸುವ ವಿಷಯ ಯಾವುದ್ರ ಬಗ್ಗೆ ವ್ಯವಹರಿಸುತ್ತಂದರೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ವ್ಯವಹರಿಸುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ನಗರ ಆಗಿತ್ತು ಲೋತಾಲ್ ಎನ್ನುವುದು ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ಆಗಿತ್ತು ಲೋತಾಲ್ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇರುವ ನಗರ ಸಿ ಎಫ್ ಟಿ ಆರ್ ಐ ಅದು ಇರುವಂಥದ್ದು ಮೈಸೂರಿನಲ್ಲಿ ಮಿಯಾಮಿ ಓಪನ್ ಎರಡು ಸಾವಿರದ ಹದಿನೈದರ ಟೆನ್ನಿಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಸೆರೆನಾ ವಿಲಿಯಮ್ಸ್ರವರು ಗದುಗಿನ ಭಾರತ ಬರೆದವರು ಕುಮಾರ ವ್ಯಾಸರು ಮುದ್ರಾ ರಾಕ್ಷಸವನ್ನು ಒಂದು ಕೃತಿಯನ್ನು ಬರೆದಂಥವರು ವಿಶಾಖ ದತ್ತ ವರ್ಧಮಾನ ಎಂದು ಕರೆಯಲ್ಪಡುವ ಮಹಾವೀರರು ಯಾರು ವರ್ಧಮಾನ ಎಂದು ಕರೆಯಲ್ಪಡುವ ಮಹಾವೀರರು ಇಪ್ಪತ್ನಾಲ್ಕನೆಯ ತೀರ್ಥಂಕರಾಗಿದ್ದರು ಇವರು ಮತ್ತೆ ಇವರು ಕೊನೆಯ ತೀರ್ಥಂಕರು ಮೊದಲನೇ ತೀರ್ಥಂಕರು ಯಾರು ಅಂತ ಕೇಳ್ತಾರೆ ಋಷಭನಾಥ ಕೊನೆಯ ತೀರ್ಥಂಕವರು ಮಹಾವೀರರು ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರೆ ಅರ್ಡೇಕರ್ ಮಂಜಪ್ಪ ಇವರನ್ನು ಕರ್ನಾಟಕದ ಗಾಂಧಿ ಗಡಿನಾಡ ಗಾಂಧಿ ಅಂತ ಕೇಳಿದರೆ ಕೇಳ್ತಾರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಈ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಶಿವರಾಮ್ ಕಾರಂತರು ರಚಿಸಿರುವುದಿಲ್ಲ ಮುಖಜ್ಜಿಯ ಕನಸುಗಳು ರಚಿಸಿದ್ದಾರೆ ಚೋಮನ ದುಡಿ ರಚಿಸಿದ್ದಾರೆ ಮರಳಿ ಮಣ್ಣಿಗೆ ರಚಿಸಿದ್ದಾರೆ ಆದರೆ ಮಲೆಗಳಲ್ಲಿ ಮದುಮಗಳು ಇವರು ರಚಿಸಿದ್ದಂತಹ ಒಂದು ಕೃತಿ ಅಲ್ಲ ಜಾಂಬಾವತಿ ಕಲ್ಯಾಣ ಪುಸ್ತಕ ಲೇಖಕರು ಯಾರು ಕೃಷ್ಣದೇವರಾಯರು ಇದು ಬರೆದಂತಹ ಒಂದು ಕೃತಿ ಪುಸ್ತಕ ಜಾಂಬಾವತಿ ಕಲ್ಯಾಣ ಇದು ನನ್ನ ಪ್ರಕಾರ ತೆಲುಗು ಒಂದು ಭಾಷೆಯಲ್ಲಿ ಬರೆದಿದ್ದಾರೆ ಸಾವಿರ ಒಂದು ಸಾವಿರ ಪವರ್ ಟು ದ ಸೆವೆನ್ ಡಿವೈಡೆಡ್ ಬೈ ಟೆನ್ ಪವರ್ ಟು ದ ಏಯ್ಟೀನ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಾ ಕೇಳ್ತಾಯಿದ್ರೆ ದಟ್ ಈಸ್ ಈಸ್ ಈಕ್ವಲ್ ಟು ಒನ್ ತೌಸಂಡ್ ಸಿ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಗೊಂಬೆಗಳ ಬೆಲೆ ಏಳ್ನೂರ ಇನ್ನೂರ ಎಪ್ಪತ್ತಾರು ಹಾಗಾದರೆ ಹನ್ನೆರಡು ಗೊಂಬೆಗಳ ಬೆಲೆ ಎಷ್ಟು ಆಗುತ್ತೆ ಇಪ್ಪತ್ತ್ಮೂರು ಬೆಲೆ ಗೊಂಬೆಗಳಿಗೆ ಇನ್ನೂರ ಎಪ್ಪತ್ತಾರು ಆದರೆ ಇನ್ನೂರ ಎಪ್ಪತ್ತಾರು ಡಿವೈಡ್ ಬೈ ಅದೂ ಇಪ್ಪತ್ತ್ಮೂರು ಮಾಡಿದರೆ ನಿಮ್ಮ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಇಂಟು ಟೋಲ್ ಬಂದಿರೋಂಥ ಉತ್ತರವನ್ನು ಇಂಟು ಹನ್ನೆರಡು ಮಾಡಿದರೆ ನಮಗೆ ಸರಿಯಾದ ಉತ್ತರ ನೂರ ನಲವತ್ನಾಲ್ಕು ಇಂಟರ್ಪೋಲ್ ಇರುವುದು ಲಿಯಾನ್ನಲ್ಲಿ ಇಂಟರ್ಪೋಲ್ ಇರುವಂಥದ್ದು ಲಿಯಾನ್ನಲ್ಲಿ ವಿಶ್ವದಲ್ಲೇ ಅತ್ಯಂತ ಪುರಾತನ ನಾಗರಿಕತೆ ಎಂದು ಕರೆಯು ಯಾವುದನ್ನು ಪರಿಗಣಿಸಲಾಗುತ್ತದೆ ವಿಶ್ವದಲ್ಲೇ ಅತ್ಯಂತ ಪುರಾತನ ನಾಗರಿಕತೆ ಎಂದು ಪರಿ ಯಾವುದನ್ನು ಪರಿಗಣಿಸಲಾಗುತ್ತದೆ ಅಂದರೆ ಮೆಸಪಟೋಮಿಯಾ ಒಂದು ನಾಗರಿಕತೆಯನ್ನು ಭಾರತ ಧ್ವಜದ ಕೋಡ್ ಕೋಡ್ನ ಪ್ರಕಾರ ರಾಷ್ಟ್ರೀಯ ಧ್ವಜದ ಅಗಲ ಮತ್ತು ಉದ್ದ ಇದು ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾವು ಉದ್ದ ಅನ್ನೋ ಫಸ್ಟು ಅಗಲವನ್ನು ನೋಡ್ಕೊಳ್ಳಿ ಅಗಲ ಬಂದ್ಬಿಟ್ಟು ನಿಮಗೆ ಎರಡು ಇಷ್ಟು ತ್ರೀ ಅಂತ ಅಗಲ ಮತ್ತು ಉದ್ದ ಎರಡು ಇಷ್ಟು ಮೂರು ಸರಿ ಕೇಳ್ತಾನೆ ಉದ್ದ ಮತ್ತು ಅಗಲ ಅಂತ ಕೇಳ್ತಾನೆ ಅವಾಗ ತ್ರೀ ಇಷ್ಟು ಟು ಆಗುತ್ತೆ ಅದನ್ನು ಹಾಗಾಗಿ ನಾವು ಕರೆಕ್ಟಾಗಿ ಒಂದು ಸರಿ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಪಟ್ಟದ ಕಲ್ಲು ಹಾಗೂ ಐವಳೆಯಲ್ಲಿ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದವರು ಈ ಕೆಳಗಿನವುಗಳಲ್ಲಿ ಯಾರು ಚಾಳುಕ್ಯರು ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಪ್ರತಿಮೆ ಇರುವುದಿಲ್ಲ ಮೇಲುಕೋಟೆಯಲ್ಲಿ ಬಾಹುಬಲಿ ಪ್ರತಿಮೆ ಇರುವುದಿಲ್ಲ ಶ್ರವಣಬೆಳಗೊಳದಲ್ಲಿದೆ ಕಾರ್ಕಳದಲ್ಲೂ ಕಂಡು ಕಂಡುಬರುತ್ತೆ ಧರ್ಮಸ್ಥಳದಲ್ಲೂ ಕೂಡ ಇದೆ ಕೆಳಗಿನವುಗಳಲ್ಲಿ ಯಾ ಯಾ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುವು ಅಥವಾ ಯಾವುದು ಅಂತ ಕೇಳಿದರೆ ರಕಸ ತಂಗಡಿ ಯುದ್ಧವು ವಿಜಯನಗರ ಸಾಮ್ರಾಜ್ಯ ಹಾಗೂ ಡೆಕ್ಕನ್ ಸುಲ್ತಾನರ ನಡುವೆ ನಡೆದಿತ್ತು ತಾಳಿಕೋಟೆ ಯುದ್ಧವು ಇಪ್ಪತ್ತಾರು ಜನವರಿ ಸಾವಿರದ ಐನೂರ ಅರವತ್ತೈದರಂದು ನಡೆದಿತ್ತು ಒಂದು ಮತ್ತು ಎರಡು ಕೂಡ ಸರಿಯಾಗಿವೆ ಹೇಳಿಕೆಗಳು ಕರ್ನಾಟಕದ ಡ್ಯಾಶ್ ಗ್ರಾಮವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ ವಿದುರಾಶ್ವಥವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಾಲ್ದಳದ ಕಾಲ್ದಳದ ತೊಟ್ಟಿಲು ಎಂದು ಎಂಬ ಅಂಕಿತನಾಮ ಹೊಂದಿದೆ ಬೆಳಗಾವಿ ಕಾಲ್ದಳದ ತೊಟ್ಟಿಲು ಎಂದು ಪ್ರಸಿದ್ಧವಾಗಿದೆ ಅಥವಾ ಅದಕ್ಕೆ ಒಂದು ಇರುವಂತಹ ಒಂದು ಅಂಕಿತನಾಮ ಕಾಲ್ದಳದ ತೊಟ್ಟಿಲು ಬೆಳಗಾಮ್ಗೆ ನೋಡಿದ್ರು ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಈ ಒಂದು ಪಿ ಎಸ್ ಐ ಪೇಪರ್ ಟು ಪ್ರಶ್ನೆ ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪೇಪರ್ಸು ಮೂವತ್ತೈದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳನ್ನು ಪೇಪರ್ ಟೂದು ಹಾಕ್ತೀನಿ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ ಒಂದೊಂದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ದಯಮಾಡಿ ನನ್ನ ಒಂದು ಚಾನಲನ್ನು ಫಾಲೋ ಮಾಡ್ತಾಯಿರಿ ಪ್ರೀವಿಯಸ್ ಎಲ್ಲ ವೀಡಿಯೋಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಜಾಯ್ ಹಿಂದ್